बन्ना शिवाजी की कसम सरकार ಹೀಗೆ ನಮ್ಮದು ಸೊರಬ ತಾಲೂಕು ಜಿರ್ಲೆಕೊಪ್ಪ. ನಮ್ಮ ಹೆಸರು ಪಂಚಾಕ್ಷರಿ ಅಂತ. ನಾವು ಅನೇಕ ಈ ಹೋರಿ ಹಬ್ಬದಲ್ಲಿ ಆ್ಯಂಕರಿಂಗ್ ಮಾಡ್ತೀವಿ. ಹಾಗೆಯೇ ನಾನು ಈ ಹೋರಿ ಅಭಿಮಾನಿ ಕೂಡ ಹೌದು. ಸಾಕಷ್ಟು ಸುಮಾರು ಒಂದು 60-70 ಹಬ್ಬದಲ್ಲಿ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ. ಆ ಹಬ್ಬಗಳಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಈ ಕಣೆದ ಶಿವಾಜಿ ಕಾ ಸರ್ಕಾರ ಅನ್ನೋ ಒಂದು ಈ ಹೋರಿನ ಪ್ರತಿ ಹಬ್ಬಕ್ಕೂ ಹಾಕ್ತಾ ಇದ್ದಾರೆ. ಈಗ ನಿಮಗೆ ಒಂದು ಪ್ರಶ್ನೆ ಕೇಳಿ, ಹಬ್ಬಗಳಲ್ಲಿ ವಿಶೇಷವಾಗಿ ಒಂದು ಎರಡು ಧ್ವನಿ ಕೇಳ್ತಾವೆ ಆ್ಯಂಕರಿಂಗ್ ಮಾಡೋದ್ರಲ್ಲಿ. ಹೌದು, ಅದ್ರಾಗ ನೀವು ಯಾರು ಅಂತ ನಮಗೆ ಗೊತ್ತಾಗಿಲ್ಲ. ಒಬ್ಬರು ಹರೂರ್ ಸತೀಶ್ ಅಂತ, ನಮ್ಮ ಹೆಸರು ಪಂಚಾಕ್ಷರಿ ಅಂತ. ನಾವು ಅನೇಕ ಕಡೆ ಎರಡು ಜನ ಒಟ್ಟಿಗೆ ಆ್ಯಂಕರಿಂಗ್ ಮಾಡ್ತಾ ಇದ್ದೀವಿ. ಈಗ ಶಿವಾಜಿ ಕಡೆ ಒಂದು ಆ್ಯಂಕರಿಂಗ್ ಬರ್ಬೇಕಲ್ಲ, ಮಾಡ್ತೀವಿ ಸರ್. ಹೀಗೆ ಹಾಗೆಯೇ ಸುತ್ತಮುತ್ತಲ ಎಲ್ಲ ಗ್ರಾಮಗಳಲ್ಲೂ ಇದು ಅತ್ಯುತ್ತಮವಾಗಿ ಹಬ್ಬವನ್ನು ಕೂಡ ಮಾಡಿದೆ. ಅನೇಕ ಕಡೆ ಪ್ರಥಮ ಬಹುಮಾನವನ್ನು ಕೂಡ ಗಳಿಸ್ಕೊಂಡಿದೆ. ಹಾಗೆಯೇ ಇದಕ್ಕೆ ಶತ್ರುಗಳೇ ಇಲ್ಲ ಅಂತ ಹೇಳಕ್ಕೆ ನಾನು ಈ ಒಂದು ಇದರಲ್ಲಿ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಇದು ರಾಘಣ್ಣರು ಎಲ್ಲಿದ್ದಾರೆ ಎಲ್ಲಿರ್ತಾರೆ ಅಂತ ಒಬ್ಬರಿಗೂ ಕಾಣಿಸ್ಕೊಳ್ಳಲ್ಲ. ಎಲ್ಲ ಅಭಿಮಾನಿಗಳೇ, ಇದರ ಒಂದು ಅಭಿಮಾನಿಗಳೇ ಈ ಹೋರಿನ ಬಿಡ್ತಾರೆ, ಈ ಹೋರಿ ತಗೋಬರ್ತಾರೆ. ಭಾಳಷ್ಟು ಚೆನ್ನಾಗಿ ಇದನ್ನ ಅಲಂಕರಿಸಿ ಹಬ್ಬವನ್ನು ಪರಮಗೊಳಿಸ್ತಾ ಇದ್ದಾರೆ. ಹಾಗೆಯೇ ನಾನು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಈ ಒಂದು ಜಾನಪದ ಕಲೆನ ಆದಷ್ಟು ಹತ್ತುತ್ತಾ ಇದ್ದಾರೆ, ಅದನ್ನು ಈ ಜಾನಪದ ಕ್ರೀಡೆನ ಮುಂದುವರ್ಸ್ಕೊಂಡು ಹೋಗಬೇಕು. ಅವರು ಕೂಡ ಇದಕ್ಕೆಲ್ಲ ಸಾಥ್ ಕೊಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಯಾವುದೇ ಗ್ರಾಮದಲ್ಲಿ ಹಬ್ಬ ಇಟ್ಟರೂ ಕೂಡ ಈಗ ಅನೇಕ ಕಡೆ ರಾಜಕೀಯ ಮಾಡ್ತಾ ಇದ್ದಾರೆ, ಆ ರಾಜಕೀಯವನ್ನು ಬಿಡಬೇಕು. ಬಸವಣ್ಣ ಯಾವ ಥರ ಹಬ್ಬ ಮಾಡಿದ್ದಾನೆ, ಆ ಬಸವಣ್ಣನಿಗೆ ಒಂದು ಅತ್ಯುತ್ತಮವಾದ ಒಂದು ಬಹುಮಾನವನ್ನು ಕೊಡಬೇಕು ಅಂತ ಅವರ ಹಬ್ಬ ಇಡೋ ಕಮಿಟಿ ಮಾಲೀಕರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಇದೇ ರಾಜಕೀಯದಿಂದ ಅಮೃತಮಾಲ್ ಹೋರಿಗಳ ಒಂದು ಕಾಳಜಿ ಕಡಿಮೆ ಆಗ್ತಾ ಇದೆ. ಆಮೇಲೆ ಈ ಹಳ್ಳಿ ಕಗ್ಗಗಳು, ಹಳ್ಳಿ ಕಗ್ಗಗಳಿಗಂತೂ ಯಾವಲ್ಲಿ ಫ್ರೇಜೇ ಕೊಡ್ತಾ ಇಲ್ಲ. ಸಾಕಷ್ಟು ನಾನು ನೋಡ್ತಾ ಇದ್ದೀನಿ ಪಿ ಪಿ ಹೋರಿಗಳು ಎಲ್ಲೆಲ್ಲೋ ಒಂದೊಂದಿದ್ದಾವೋ ಆ ಒಂದೊಂದು ಹೋರಿಗೆ ಕಡ್ಡಾಯವಾಗಿ ಫ್ರೇಜನ್ನು ಕೊಡಲೇಬೇಕು ಅಂತ ಆಯ್ಕೆ ಮಾಡ್ತಾರೆ. ಈ ಥರ ಎಲ್ಲ ಇದೆ ರಾಜಕೀಯ, ಅಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ಹಾಗಾಗಿ ಈ ಹೋರಿ ಕಟ್ಟೋರಿಗೂ ಭಾಳಷ್ಟು ಬೇಸತ್ತೋಗಿದ್ದಾರೆ. ಈಗ ಈ ಮುಂದಿನ ದಿನಗಳಲ್ಲಿ ಒಟ್ಟಾರೆ ಹೋರಿ ಹಬ್ಬ ನಾವು ಎಲ್ಲಿ ನಿಂತೋಗುತ್ತೋ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಯಾವ ಥರ ನೀವು ಹಬ್ಬ ನಡೆಸೋಕ್ಕೆ ಇಷ್ಟಪಡ್ತೀರಿ? ನಾವು ಹೋರಿಗೆ ಅದು ಹೋರಿ ಯಾವ ಥರ ಹೋಗಿರುತ್ತೆ ಆ ಥರನೇ ಪ್ರೇಜ್ ಕೊಡಬೇಕು. ಆ ಹೋರಿ ಹಬ್ಬ ಮುಕ್ತಾಯ ಆಗ್ತದಂಗೆ ನಾವು ನಿರ್ಣಯ ತಿಳಿಸ್ಬೇಕು. ಆ ಥರದ ಒಂದು ನಾನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ನಿಜವಾಗೂ ಮುಂದಿನ ದಿನಗಳಲ್ಲಿ ನನಗೆ ಈ ಥರ ಎಲ್ಲ ನನ್ನ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನು ಹಬ್ಬ ಮಾಡಿ ಹಬ್ಬ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಖಂಡಿತವಾಗಿಯೂ. ಈರಪ್ಪ ಅಂತ ಈರಪ್ಪ ಅಂದ್ರೆ ಈ ಹೋರಿ ಹಳೆ ಮಾಲೀಕರು ಅಂತ ಕೇಳ್ಬಿಡ್ತೀವಿ. ಹೇಳಿ ಹೋರಿ ಬಗ್ಗೆ ಏನು ಹೇಳ್ತೀವಿ? ಇದು ಮನೆಗೆ ಹುಟ್ಟಿದ ಹೋರಿ. ನಾವು ಅಕ್ಕಪಕ್ಕ ಊರುಗಳಲ್ಲೆಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ವಿ, ಆದ್ರೆ ನಮ್ಮನೆ ಮನೆ ತುಂಬ ದನ ಇದ್ವು, ಅದಕ್ಕೆ ಕೊಡ್ಬೇಕು ಅಂತೇಳಿ ನಮಗೆ ಒಂದು ಇದಾಯ್ತು. ಬೇಡ ಎಷ್ಟು ಕಟ್ಟಿಗೆ ಅಂದ್ರೆ ಅಷ್ಟೇ ಅಂತೇಳಿ ರಾಘನ್ಕ ಅವರೆಲ್ಲ ಬಂದರು ನೋಡಿದರು, ಅವ್ರಿಗೆ ಇಷ್ಟ ಆಯ್ತು, ವ್ಯಾಪಾರ ಮಾಡಿದರು. ನಾವು ಅಕ್ಕಪಕ್ಕ ಎಲ್ಲ ಹಬ್ಬ ಮಾಡಿದ್ದೇವೆ ಚೆನ್ನಾಗಿ, ಅಲ್ಲಿ ಚೆನ್ನಾಗಿ ಹಬ್ಬ ಮಾಡಿದ್ದೆ. ಅವರಿಗೆಲ್ಲ ಇರೋ ವಿಚಾರನೆಲ್ಲ ನಾನು ಎಲ್ಲ ಕರೆಕ್ಟಾಗಿ ಫಸ್ಟೇ ಹೇಳಿದ್ದೀನಿ. ಈ ಥರ ಹಿಂಗೆಲ್ಲ ಮಾಡ್ತೈತಪ್ಪ ಆಯ್ತೈತಿ, ಈ ಥರ ಗಪ್ನ ಸಿಗಲ್ಲ, ಅದನ್ನೆಲ್ಲ ಹಿಡ್ಕೊಳೋದು ಬಿಡೋದು ನಿಮ್ಮಿದು ಅಂತ ಎಲ್ಲ ಫಸ್ಟ್ ಅವರಿಗೆಲ್ಲ ವಿಚಾರ ಅಂತ ತಿಳಿಸಿದ್ದೀನಿ. ಆಮೇಲೆ ಅವ್ರು ತಗೊಂಡು ಹೋದ್ರು, ಒಳ್ಳೆ ಹೆಸರು ಮಾಡಿದ್ದಾರೆ. ಅಂದರೆ ಈಗ ನಿಮ್ಮನೆಯಿಂದ ಹೋಗಿ ಎಷ್ಟು ವರ್ಷ ಆಯ್ತು? ಈಗ ಒಂದು 5 ವರ್ಷ ಆಯ್ತು. 5 ವರ್ಷ 5 ವರ್ಷ ಆಯ್ತು. ಯಾವತ್ತಾರು ಈ ಹೋರಿ ನೋಡಿದಾಗ ಅಥವಾ ಈ ಹೋರಿ ಹೆಸರು ಕೇಳಿದಾಗ ನಮ್ಮನೆಯಿಂದ ಇಂಥ ಹೋರಿ ಕೊಟ್ಬಿಟ್ವಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ನಮಗೆ ಬ್ಯಾಡಾಗೇ ಕೊಟ್ಟಿರೋದ್ರಿ. ಬ್ಯಾಡಾಗೇ ಕೊಟ್ಟಿರೋದು, ಯಾಕಂದ್ರೆ ಈಗ ಅದಾವೆ ಮನೆ ತುಂಬ ದನ ಅದಾವೆ, ನಾವೇನು ಯಾವ ಕಳೆದಲ್ಲ, ಬ್ಯಾಡಾಗಿ ಕೊಟ್ಟಿವೆ. ಈಗ ಅವ್ನ ಮನೆ ಇದು ಋಣ ಐತಿಪ್ಪ, ಅವ್ನ ಮನೇಲಿ ಐತೆ ಅಷ್ಟೇ.
ಅಂದ್ರೆ ಇದು ಒಂದಷ್ಟು ವಿಚಾರ ಕೇಳಪಟ್ಟಾಗ ಈ ನಿಮ್ಮ ಮನೆಗಿಂತ ಹೋರಿ ವೀಕ್ ಆಗಿತ್ತು ಅಂತ ಸುದ್ದಿ ಬಂತು. ಹಾಂ, ವೀಕ್ ಆಯ್ತು ಆಯ್ತು, ಹಂಗಾಗಿ ಸ್ವಲ್ಪ ಅದ್ರ ಮೇಲೆ ಕಾಳಜಿ ಕಡಿಮೆ ಆಯ್ತು, ವೀಕ್ ಆಗಿತ್ತು. ಹಾಂ, ವೀಕ್ ಆಯ್ತು. ಆದ್ರೆ ಇವತ್ತು ಹೆಂಗೆ ಅನಿಸುತ್ತೆ ಹೋರಿ ನೋಡಿದ್ರೆ? ಖುಷಿ ಆಗತ್ತೆ. ಈಗ ಇನ್ನೂ ಇವು ವೀಕ್ ಆಗೈತೆ, ಈಗ ಇದು ಬೇಸಿಗೆಗೆ ಇದ್ದಂಗಿಲ್ಲ, ಅದು ಈಗ ವೀಕ್ ಆಗೈತೆ. ಆದರೆ ನಾವು ಅವ್ರು ತಯಾರಿ ಮಾಡ್ತಾರೆ, ಅದ್ರ ಬಗ್ಗೆ ಏನಿದಿಲ್ಲ, ಗ್ಯಾರಂಟಿ. ನಮ್ಮ ಬರ್ತಡೇ ಐತೆ ಹೋರಿ, ಅದು ಶಿವಾಜಿ ಸರ್ಕಾರ ಅದಕ್ಕೆ ಬಂದಿದ್ದೇವೆ ಅಣ್ಣ. ನಾವು ಹೋರಿ ಮಲಿಕರಣ್ಣ. ಯಾವ ಹೋರಿ ಮಲಿಕ? ನಾವು ಕಿರಡಿ ಚಿನ್ನ ಅಂತ ಹೋರಿ ಮಲಿಕರಣ, ಬಾಡಿಗೆ ತಲೆ ಕಿರಡಿ ಚಿನ್ನ ಹೋರಿ ಮಲಿಕ. ನಾವು ಹೋರಿ ಪಕ್ಕ ಅಭಿಮಾನಣ್ಣ. ನಾವು ಹೋರಿ ಇದು ಹೌದು ಬರ್ತಡೆಕ್ಕ ಬಂದಿರೋದು ಪಾಪರ್ ಇದ್ರದ್ದು ಹೋರಿ. ನಾನು ಹೆಂಡತಿ ಊರು ಹೋರಿ ಅನ್ನೋದು ಗುಡ್ಡೆ ಕಪ್ಪದ ಹೋರಿ ನಾನು ಅದ ಊರಿದ್ದು ಕನ್ಯೆ ಮಾಡ್ಕೊ ಬಂದಿರೋದು. ನಾನು ಬಿಟ್ಟಾಗ ಮೂರು ಸರ್ವೆ ಹಾಕಿದ್ರೆ ಬಗ್ಗಿದ್ದಿಲ್ಲ ನಾನು ಹೋರಿದ್ದು. ಅದು ಕಾಲು ಗಜ್ಜಿ ಕಟ್ಟೋದು, ಕೊಬ್ಬರಿ ಕಟ್ಟೋದು ಏನೋ ಮಾಡಿದ್ದಲ್ಲ ಹೋರಿ. ಅಂಥದ್ದು ಕೂತ್ಕೊಂಡು ನಮ್ಮ ರಾಘಣ್ಣ ಅವರ ಒಂದು ಅದ್ಭುತವನ್ನು ಶಿಲೇನ ಮಾಡಿದ್ರು ಹೋರಿಗೆ. ನಾನು ಹೇಳ್ದಂತ ಅಲ್ಲ, ಅದ್ಭುತ ಶಿಲೇನ ಮಾಡಿದ್ರು ರಾಘಣ್ಣರು. ಈಗ ನಮ್ಮ ಸ್ವಂತ ಮಾವಾಗಲಿ ನಮ್ಮ ಅವರ ಅಜ್ಜ ಆಗಲಿ ಯಾರೂ ಮಾಡಲಿಲ್ಲ ಅದನ್ನು, ಬರೀ ಕೊಬ್ಬರಿ ಕಟ್ಟೋಕೆ ವಿಚಾರ ಮಾಡಿದ್ರು ಅದನ್ನು. ಅಷ್ಟು ಘಾತಕತ್ತ ಹೊರಿನ ಶಿಲೆ ಇದ್ದದ್ದು ಕಲೆ ಮಾಡಿದ್ರು ನಮ್ಮ ಶಿವ ರಾಘಣ್ಣರು. ಅದಕ್ಕೊಂದು ಮೆಚ್ಚಬೇಕಂತ ಜೂಲ ಹಾಕೋದ್ರಿಂದ ಯಾವುದೇ ಮಾಡಲಿಲ್ಲ ಅವರು. ಅವ್ರು ಇವತ್ತು ಕಾಲದಾಗ ಇದು ಮಾಡಿದ್ರಲ್ಲ ಅಂತ ನಾನು ಗ್ರೇಟ್ ಅನಿಸುತ್ತೆ, ನನಗೆ ಹೆಮ್ಮೆ ಅನಿಸುತ್ತೆ. ಅದು ಹೋರಿ ನಾನು ಬಿಟ್ಟಾಗ ಮೂರು ಸತಿಗೆ ಉಳಿ ಬಿದ್ದೆ ನಾನು, ಅದ ಗುಡ್ಡೆ ಕಪ್ಪದೊಳಗೆ ಮೂರು ಉಳಿ ಸತಿ ಬಿದ್ದಿಗೆ. ನಾನು ಎರಡು ರೌಂಡ್ ಒಂದೇ ಸತಿ ಬಿಟ್ಟಿದ್ದಣ್ಣ ಹೊರಿನ ಅದನ್ನು, ಮೂರು ರೌಂಡಿಗೆ ಮಾತಾ ತಿರುಗಿ ಒಳ್ಳೊಳ್ಳೆ ವಾಪಸ್ ಹೋಗಿ ಗುಡ್ಡೆ ಸೇರಿದಣ್ಣ ಹೊರಿ. ಅದನ್ನು ಶಿಲೆ ಅದದ್ದು ಗೆಜ್ಜೆ ಕಟ್ಟೋದಲ್ಲಿ ಜೂಲ ಇಲ್ಲ ಏನಿಲ್ಲಣ್ಣ, ಖಾಲಿ ಅದು ಅದ್ಭುತ ಮಾಡಿರೋಣ. ಹೊರಿ ಬಗ್ಗೆ ನಾನು ಹೇಳ್ಬೇಕಾದ್ರೆ ಭಾಳ ಹೆಮ್ಮೆ ಐತೆ. ನಮ್ಮ ರಾಘಣ್ಣರಿಗೆ ಸಪೋರ್ಟ್ ಆಲ್ ದ ಬೆಸ್ಟ್ ಹೇಳ್ತಾನೆ. ಯಾರು ನಂಬೋಣಲ್ಲ ಹೊರಿದ ಅಂತ ಮಾಲಕನ ಮಿಸಿದ್ರೆ ನಂಬಲ್ಲ ಅವ್ರಿ. ಆದ್ರೆ ಮತ್ತೆ ಗ್ರೇಟ್ ಅನಿಸತಿ ಹೋರಿ, ಅಂಥದ್ದು ಶಿಲೆ ಮಾಡ್ಯಾರಲ್ಲ ಅಂತ ನನಗೆ ಹೆಮ್ಮೆ ಅನಿಸತಿ ಹೋರಿ. ಇಷ್ಟು ಮಾತ್ರ ನಾ ಹೇಳ್ಬೇಕು ಅನಿಸತಿ. ಫೋಟೋ ಯಾಕೆ ಇದ್ದ ತಲೆ ತಲೆ